ಕಸಿ ತುಂಬಿದೆ ನಿನ್ನ ಮಧುರ ನೆನಪು ಬಾಬಾ ಎಂಥ ಅಮೋಘ ಶಕ್ತಿ ತುಂಬಿದೆ
ಹೃದಯದಲ್ಲಿ ನಮ್ಮ ನಿರಿಸಿನಿ ಖುಷಿಯನ್ನು ನೀಡಿದೆ ಜನ್ಮ ಜನ್ಮದ ಆಸೆಗಳನ್ನು ನೀ ಪೂರ್ಣಗೊಳಿಸಿದೆ ನಿನ್ನ ನೆನಪಲಿ ಕರಗಿ ಹೋದೆವು ನಾವು ಕುಟಿಯ ಮಧ್ಯ ಸ್ಥಿತವಾಗಿರುವಂತಹ ನಾನಾತ್ಮ ಜ್ಯೋತಿಯ ಒಂದು ಕಣ ದೇಹವನ್ನು ಇಲ್ಲಿಯೇ ಬಿಟ್ಟು ನಾನಾತ್ಮ ಜ್ಯೋತಿ ಮೇಲೆ ತೆರಳುತ್ತಿದ್ದೇನೆ. ಇನ್ನು ಮೇಲೆ ಮೇಲೆ ಸಾಗುತ್ತಿದ್ದೇನೆ. ನಾನು ತಲುಪುತ್ತಿದ್ದೇನೆ ನನ್ನ ನಿಜ ವತನ ಪರಮಧಾಮದಲ್ಲಿ. ನಿರಾಕಾರಿ ಪ್ರಪಂಚ ಎಲ್ಲಿ ಭಗವಂತನ ಸ್ಥಾನವಿದೆ ಅಲ್ಲಿಗೆ ತಲುಪಿದ್ದೇನೆ. ಶಿವಬಾಬಾರವರನ್ನ ಟಚ್ ಮಾಡುತ್ತಿದ್ದೇನೆ.
ಜ್ಞಾನ ಸಾಗರನಿಂದ ಸಂಪೂರ್ಣ ಜ್ಞಾನ ನನ್ನಲ್ಲಿ ಸಮಾವೇಶವಾಗುತ್ತಿದೆ. ಪ್ರೇಮದ ಸಾಗರ ಅವರ ಸಂಪೂರ್ಣ ಪ್ರೇಮ ನಾನಾತ್ಮನಲ್ಲಿ ಮನೆ ಮಾಡುತ್ತಿದೆ. ನಾನು ಸಚ್ಚಿದಾನಂದ ಸ್ವರೂಪನಾಗಿದ್ದೇನೆ. ಈಗ ನಾನು ಆತ್ಮ ಪರಮ ಧಾಮದಿಂದ ಇಳಿಯುತ್ತ ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ಬಾಪ್ ದಾದರವರ ಸನ್ಮುಖದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ನಾನು ಫರಿಸ್ತೆ, ಬಾಬಾರವರಿಂದ ದೃಷ್ಟಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ. ಅನಂತ ಶಕ್ತಿಗಳು ಅವರ ದೃಷ್ಟಿಯಿಂದ ನಾನಾತ್ಮನಲ್ಲಿ ಸಮಾವೇಶಗೊಳ್ಳುತ್ತಿದೆ. ಬಾರವರ ಮಸ್ತಕದಿಂದ ಸಂಪೂರ್ಣ ಪವಿತ್ರತೆಯ ಕಿರಣಗಳು ಹೊರಟು ನಾನಾತ್ಮನಲ್ಲಿ ಸಮಾವೇಶಗೊಳ್ಳುತ್ತಿದೆ. ಪವಿತ್ರತೆಯ ಶಕ್ತಿಶಾಲಿ ಕಿರಣಗಳು ನಾನಾತ್ಮನಲ್ಲಿ ತುಂಬುತ್ತಾ ಹೋಗುತ್ತಿದೆ. ಮೂರನೇ ಅಭ್ಯಾಸ, ಬಾಬಾರವರು ತಮ್ಮ ವರದಾನಿ ಹಸ್ತಗಳನ್ನು ನನ್ನ ಶಿರಸ್ಸಿನ ಮೇಲೆ ಇಟ್ಟಿದ್ದಾರೆ. ನಾಲ್ಕನೇ ಅಭ್ಯಾಸ, ಬಾಬರವರು ನನಗೆ
ವಿಜಯದ ತಿಲಕವನ್ನು ಇಡುತ್ತಿದ್ದಾರೆ. ಮಗು ವಿಜಯಿ ಭವ. ವಿಘ್ನ ವಿನಾಶಕ ಭವ. ಸಫಲತಾ ಮೂರ್ತ ಭವ. ಗುಣಮೂರ್ತ ಭವ. ಐದನೇ ಅಭ್ಯಾಸವಾಗಿದೆ. ಬಾಬರವರ ಜೊತೆ ಸರ್ವ ಸಂಬಂಧಗಳ ಅನುಭವ. ಅವರು ನನ್ನ ತಂದೆಯಾಗಿದ್ದಾರೆ. ಅವರೇ ನನ್ನ ತಾಯಿಯೂ ಆಗಿದ್ದಾರೆ. ಅವರೇ ಶಿಕ್ಷಕ, ಅವರೇ ಸತ್ಯ ಸತ್ಯ ಸದ್ಗುರುವಾಗಿದ್ದಾರೆ. ಅವರೇ ನನ್ನ ಪ್ರಿಯತಮ, ಅವರೇ ನನ್ನ ಸಖನಾಗಿದ್ದಾರೆ. ಅವರೇ ನನ್ನ ಸತ್ಯ ಸತ್ಯ ಮಗುವಾಗಿದ್ದಾರೆ. ಸರ್ವ ಸಂಬಂಧಗಳು ಅವರೇ ಆಗಿದ್ದಾರೆ. ಅವರ ಜೊತೆ ನಾನು ಮಿಲನವನ್ನು ಆಚರಣೆ ಮಾಡುತ್ತಿದ್ದೇನೆ. ಆರನೇ ಅಭ್ಯಾಸ. ಬಾಪ್ ದಾದಾರವರೊಡನೆ ಆತ್ಮಿಕ ವಾರ್ತಾಲಾಪ ಮಾಡುತ್ತಿದ್ದೇನೆ. ಅವರೊಂದಿಗೆ ಮಾತನಾಡುತ್ತಿದ್ದೇನೆ. ಅವರು ನನ್ನ ಮಾರ್ಗದರ್ಶಕನಾಗಿದ್ದಾರೆ, ನನ್ನ ಕೋಚ್ ಆಗಿದ್ದಾರೆ. ನಾನು ಜೀವನದಲ್ಲಿ ಏನು ಮಾಡಬೇಕು, ಏನನ್ನ ಮಾಡಬಾರದು, ಬಾಬಾರವರು ಕುಳಿತು ತಿಳಿಸುತ್ತಿದ್ದಾರೆ. ನಾನು ಅವರ ಮಾತುಗಳನ್ನು ಕೇಳುತ್ತಿದ್ದೇನೆ. ಅವರ ಶಬ್ದಗಳು ನನಗೆ ಕೇಳಿಸುತ್ತಿದೆ.
ಅವರು ನನ್ನ ಸದ್ಗುರುವಾಗಿದ್ದಾರೆ, ನಾನು ನನ್ನ ಗುರುವಿನ ಜೊತೆ ಮಾತನಾಡುತ್ತಿರುವೆನು. ಅವರು ನನ್ನ ಪ್ರಿಯತಮ, ನಾನು ಅವರನ್ನು ಬಹಳ ಪ್ರೀತಿ ಮಾಡುತ್ತೇನೆ. ನಾನವರ ಪ್ರಿಯತಮೆಯಾಗಿದ್ದೇನೆ. ನಾನು ನನ್ನ ಮಿತ್ರನೊಂದಿಗೆ ಮಾತನಾಡುತ್ತಿದ್ದೇನೆ. ನನ್ನೆಲ್ಲ ಪ್ರೀತಿಯ ಮಾತುಗಳನ್ನು ಅವರ ಸಮ್ಮುಖದಲ್ಲಿ ಇಡುತ್ತಿದ್ದೇನೆ. ಅವರು ಮಾಡಿ ಮಾಡಿಸುವಂತವರಾಗಿದ್ದಾರೆ, ಸಂಪೂರ್ಣ ಸತ್ಯವಾಗಿದ್ದಾರೆ. ನಾನು ಅವರೊಂದಿಗೆ ಏನನ್ನೂ ಮುಚ್ಚಿಡುತ್ತಿಲ್ಲ. ಏಳನೇ ಅಭ್ಯಾಸವಾಗಿದೆ. ಬಾಬಾರವರು ನನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ಮಗು ಏಳಿರಿ, ವಿಶ್ವದ ಆತ್ಮಗಳ ಕಲ್ಯಾಣವನ್ನ ಮಾಡು. ನಾನು ನೋಡುತ್ತಿದ್ದೇನೆ, ನನ್ನ ಸಮ್ಮುಖದಲ್ಲಿ ಅಸಂಖ್ಯಾತ ಆತ್ಮಗಳಿದ್ದಾರೆ. ಈ ದುಃಖಿ ಆತ್ಮಗಳಿಗೆ ನಾನಾತ್ಮ, ಸುಖದ ಸಾಗರವನ್ನೇ ಅವರ ಮೇಲೆ ಹರಿಸುತ್ತಿದ್ದೇನೆ. ಮತ್ತೊಂದು ಕಡೆ ಅಸಂಖ್ಯಾತ ದುಃಖಿ ಆತ್ಮಗಳನ್ನು ನೋಡಿ ಆ ಆತ್ಮಗಳಿಗೆ ಶಾಂತಿಯ ಕಿರಣಗಳನ್ನು ಅವರ ಮೇಲೆ ಹರಡುತ್ತಿದ್ದೇನೆ.
ಒಂದು ಕಡೆ ಅತೃಪ್ತ ಆತ್ಮಗಳು, ಅವರಿಗೆ ಸಂತುಷ್ಟತೆಯ ಪ್ರದಾನವನ್ನು ಮಾಡುತ್ತಿದ್ದೇನೆ. ಮತ್ತೊಂದು ಕಡೆ ಜಗತ್ತಿನ ಎಲ್ಲ ಪವಿತ್ರ ಆತ್ಮಗಳು ಮತ್ತೊಂದು ಕಡೆ ಜಗತ್ತಿನ ಎಲ್ಲ ಅಪವಿತ್ರ ಆತ್ಮಗಳು ಇವರಿಗೂ ಸಹ ಸಂಪೂರ್ಣ ಪವಿತ್ರತೆಯ ಸಕಾಶವನ್ನು ಕೊಡುತ್ತಿದ್ದೇನೆ. ಅಲೆದಾಡುತ್ತಿರುವಂತಹ ಆತ್ಮಗಳಿಗೆ ಸ್ಥಿರತೆ ಸಿಗುತ್ತಿದೆ, ನೆಲೆ ಸಿಗುತ್ತಿದೆ. ವಿಕಾರಿ ಆತ್ಮಗಳಿಗೆ ಸಂಪೂರ್ಣ ನಿರ್ವಿಕಾರಿಯಾಗುವಂತಹ ಪ್ರೇರಣೆ ಪ್ರಾಪ್ತವಾಗುತ್ತಿದೆ. ನಾನು ಸಂಪನ್ನ ಫರಿಸ್ತೆ, ಮತ್ತೆ ಬಾಬಾರವರ ಸನ್ಮುಖದಲ್ಲಿ ಬಂದಿದ್ದೇನೆ. ಮತ್ತೆ ಅಭ್ಯಾಸ ಮಾಡುತ್ತಿದ್ದೇನೆ ಬಾಬಾರವರಿಂದ ದೃಷ್ಟಿಯನ್ನು ಪಡೆಯುತ್ತಿರುವೆನು. ಮತ್ತೊಂದು ಅಭ್ಯಾಸ ಬಾಬಾರವರ ಪ್ರಕೃತಿಯಿಂದ ಅಸಂಖ್ಯಾತ ಕಿರಣಗಳು ಹೊರಟು ಅವೆಲ್ಲವೂ ನನ್ನಲ್ಲಿ ಸಮಾವೇಶಗೊಳ್ಳುತ್ತಿದೆ. ಮೂರನೇ ಅಭ್ಯಾಸ ಬಾಬಾರವರು ತಮ್ಮ ವರದಾನಿ ಹಸ್ತಗಳನ್ನು ನನ್ನ ತಲೆಯ ಮೇಲೆ ಇಟ್ಟಿದ್ದಾರೆ. ನನ್ನ ಎಲ್ಲ ಭಯ ಸರ್ವ ಚಿಂತೆಗಳು ಎಲ್ಲ ದುಃಖ ನೋವುಗಳನ್ನ ಎಲ್ಲ ಲೆಕ್ಕಾಚಾರಗಳನ್ನು ಎಲ್ಲ ವಿಘ್ನಗಳನ್ನು ದೂರ ಮಾಡುತ್ತಿದ್ದಾರೆ. Thank you.
ನಾಲ್ಕನೇ ಅಭ್ಯಾಸ. ಬಾಬಾರವರು ನನಗೆ ಅವಿನಾಶಿ ತಿಲಕವನ್ನು ಇಡುತ್ತಿರುವರು. ಮಾಯಾ ಜೀತ ಭವ, ಪ್ರಕೃತಿ ಜೀತ್ ಭವ, ಮಾಸ್ಟರ್ ಸರ್ವಶಕ್ತಿವಂತ ಭವ, ಐದನೇ ಅಭ್ಯಾಸ. ಒಬ್ಬರ ಜೊತೆಯಲ್ಲಿಯೇ ಸರ್ವ ಸಂಬಂಧ. ಅವರೇ ಎಲ್ಲವೂ ನನಗೆ. ಒಬ್ಬರ ನೆನಪಿನಲ್ಲಿ ಮಗ್ನರಾಗೋಣ. ಒಬ್ಬರ ಜೊತೆಗೆ ಸಂಘ, ಒಬ್ಬರ ಜೊತೆ ಒಬ್ಬರ ಪ್ರತಿಯಾಗಿಯೇ ಸಮರ್ಪಣಾ ಭಾವ. ಒಬ್ಬರನ್ನೇ ಎರಡು ಕಣ್ಣುಗಳಲ್ಲಿ ಸಮಾವೇಶ ಮಾಡಿಕೊಂಡಿದ್ದೇನೆ. ಒಬ್ಬರೇ ಪ್ರಿಯತಮ, ಒಂದೇ ಬಲ, ಒಂದೇ ಭರವಸೆ. ಮತ್ತೊಂದು ಅಭ್ಯಾಸ. ದಾತನೊಂದಿಗೆ ಮಾತುಕತೆ. ಬಾಬಾರವರೊಂದಿಗೆ ನಾನು ಕೇಳುತ್ತಿದ್ದೇನೆ, ನನ್ನ ಈ ಹೊಸ ಜೀವನಕ್ಕೆ ಬಾಬಾ ನೀವು ಏನು ಪ್ರೇರಣೆಯನ್ನು ಕೊಡುವಿರಿ? ನಾನು ನಿಮ್ಮಿಂದ ಏನನ್ನು ಕಲಿಯಲಿ? ನಾನು ಏನನ್ನು ಕಲಿಯಲಿ, ಏನನ್ನು ಧಾರಣೆ ಮಾಡಲಿ? ನನ್ನ ಜೊತೆ ನೀವು ಮಾತನಾಡಿ ಬಾಬಾ, ಪ್ರೇರಣೆಯನ್ನು ಕೊಡಿ. ಅಂತಿಮ ಅಭ್ಯಾಸ. ಭಿನ್ನ ಭಿನ್ನ ಆತ್ಮಗಳನ್ನು ನಾನು ಎಮರ್ಜ್ ಮಾಡಿ ನೋಡುತ್ತಿದ್ದೇನೆ. ಯಾವ ಆತ್ಮಗಳೆಲ್ಲ ನನಗೆ ದುಃಖವನ್ನು ನೀಡಿದ್ದಾರೆ,
ನಾನು ಈಗ ಅವರನ್ನು ಕ್ಷಮೆ ಮಾಡುತ್ತಿದ್ದೇನೆ. ನಾನು ಯಾರಿಗೆ ದುಃಖವನ್ನು ನೀಡಿದ್ದೇನೋ ನಾನು ಅವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಿದ್ದೇನೆ. ಹಾಗೂ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತಿದ್ದೇನೆ. ಜಗತ್ತಿನ ಸರ್ವ ಆತ್ಮಗಳಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಿದ್ದೇನೆ. ಸೂಕ್ಷ್ಮ ವರ್ತನದ ಈ ಏಳು ಅಭ್ಯಾಸವನ್ನು ಮಾಡಿ ನಾನು ಫರಿಸ್ತೆ ನಿಧಾನ ನಿಧಾನವಾಗಿ ಕೆಳಗೆ ಇಳಿಯುತ್ತಿದ್ದೇನೆ. ಇಳಿಯುತ್ತಾ ಇಳಿಯುತ್ತಾ ಪವಿತ್ರತೆಯ ಕಿರಣಗಳು ಆಕಾಶದಲ್ಲಿ ಸಮಾವೇಶಗೊಳ್ಳುತ್ತಿದೆ. ಪವಿತ್ರತೆಯು ಸಂಪೂರ್ಣ ವಾಯುಮಂಡಲವನ್ನು ಪ್ರವೇಶ ಮಾಡುತ್ತಿದೆ. ನಾನು ಈಗ ವಿಶ್ವದ ಗ್ಲೋಬಿನ ಮೇಲೆ ನಿಂತಿರುವೆನು. ಪವಿತ್ರತೆಯ ಕಿರಣಗಳು ನನ್ನ ಕಾಲಿನಿಂದ ಹೊರಟು ಸಂಪೂರ್ಣ ಗ್ಲೋಬಿನಲ್ಲಿ ಸಮಾವೇಶಗೊಳ್ಳುತ್ತಿದೆ. ನಾನು ಫರಿಸ್ತೆ ಸಮುದ್ರದ ಮಧ್ಯೆ ಬಂದು ನಿಂತಿದ್ದೇನೆ. ಐದು ಮಹಾಸಾಗರಗಳು ಅವರಿಗೂ ಸಹ ಪವಿತ್ರತೆಯ ಕಿರಣಗಳನ್ನು ಹರಡುತ್ತಿದ್ದೇನೆ. ಹಾಗೆಯೇ ಉರಿಯುತ್ತಿರುವಂತಹ ಅಗ್ನಿಯೂ ಸಹ ಪವಿತ್ರತೆಯ ಕಿರಣಗಳಿಂದ ಪಾವನಗೊಳ್ಳುತ್ತಿದೆ. ನಾನು ಫರಿಸ್ತ ಈಗ ಕರ್ಮ ಕ್ಷೇತ್ರದಲ್ಲಿ ಸಾಕಾರ ಶರೀರದಲ್ಲಿ ಪ್ರವೇಶ ಮಾಡುತ್ತಿದ್ದೇನೆ. ನಾನು ವಿಶ್ವ ಕಲ್ಯಾಣಕಾರಿ ಫರಿಸ್ತೆಯಾಗಿದ್ದೇನೆ. ನಾನು ಪರಮ ಪವಿತ್ರ ಫರಿಸ್ತೆಯಾಗಿದ್ದೇನೆ. ನಾನು ಡಬಲ್ ಲೈಟ್ ಫರಿಸ್ತೆಯಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.
ಸೇರುವ ನಯನಗಳಲಿಯಾಗ ನಾವು ಧನ್ಯರು ಒಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ ಅವಸೇರುವ ನಯನಗಳಲಿಯಾಗ